ನೀವು ಮಕ್ಕಳಲ್ಲಿ ಡಿಹೈಡ್ರೇಷನ್ ಆದ್ರೆ ಡೆತ್ ಕೂಡ ಆಗಬಹುದು. ಚರ್ಮ ಡ್ರೈ ಆಗುತ್ತೆ, ನಾಲಿಗೆ ಒಣಗುತ್ತೆ. ಡಿಹೈಡ್ರೇಷನ್ ಅಂತೀವಿ. ನೀರು ಕಡಿಮೆ ಆದ್ರೆ ಅದನ್ನ ಡಿಹೈಡ್ರೇಷನ್ ಅಂತೀವಿ. ಓಕೆ, ಅಂದ್ರೆ ನೀರು ಬಾಡಿಗೆ ಕಡಿಮೆ ಆದಾಗ ಏನೆಲ್ಲ ಸಮಸ್ಯೆಗಳು ಮನುಷ್ಯನಲ್ಲಿ ಕಾಣಿಸಿಕೊಳ್ಳುತ್ತವೆ? ಇದು ಬಹಳ ಇಂಪಾರ್ಟೆಂಟ್ ನೋಡಿ. ನೀರು ಕಡಿಮೆ ಆದಾಗ ಅದನ್ನ ನಾವು ಡಿಹೈಡ್ರೇಷನ್ ಅಂತೀವಿ. ಅಂದ್ರೆ ಕನ್ನಡದಲ್ಲಿ ಕರೆಕ್ಟ್ ವರ್ಡ್ ನನಗೆ ಸಿಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಹೆಂಗೆ ಗೊತ್ತಾಗುತ್ತೆ ಅಂದ್ರೆ ಚರ್ಮ ಡ್ರೈ ಆಗುತ್ತೆ, ನಾಲಿಗೆ ಒಣಗುತ್ತೆ. ಅದರೊಳಗೆ ಈ ಡಿಹೈಡ್ರೇಷನ್ ಯಾವಾಗ ಆಗುತ್ತೆ ಅಂದ್ರೆ ಯೂಶುವಲಿ ಡಯೇರಿಯಾ, ಮಕ್ಕಳಿಗೆ ಬೇದಿ ಆದಾಗ ಅಥವಾ ದೊಡ್ಡವರಿಗಾದಾಗ ಬಾಡಿಯಿಂದ ಲವಣ ಮತ್ತು ನೀರು ಜಾಸ್ತಿ ಹೊರಗಡೆ ಹೋದಾಗ ಅಥವಾ ಎಲ್ಲೋ ನೀವು ಬೆಟ್ಟದಲ್ಲೋ ಗುಡ್ಡದಲ್ಲೋ ಸಿಕ್ಕಾಕೊಂಡಿರ್ತೀರಿ, ಕುಡಿಲಿಕ್ಕೆ ನೀರೇ ಸಿಗೋದಿಲ್ಲ, ಅಂಥ ಟೈಮ್ನಾಗೆ ಡಿಹೈಡ್ರೇಷನ್ ಆಗುತ್ತೆ. ಡಿಹೈಡ್ರೇಷನ್ ಅಂದರೆ ನೀರು ಕಡಿಮೆ ಆಗೋದು. ಅದನ್ನು ಅದರೊಳಗಾಗಿ ಮಕ್ಕಳಲ್ಲಿ ಇಟ್ ಈಸ್ ವೆರಿ ಸಿವಿಯರ್. ನೀವು ಮಕ್ಕಳಲ್ಲಿ ಡಿಹೈಡ್ರೇಷನ್ ಆದರೆ ಡೆತ್ ಕೂಡ ಆಗ್ಬೋದು. ಇದನ್ನು ನಾವು ಯಾವಾಗ ನೋಡ್ತೀವಿ ಅಂದರೆ ಕಾಲರಾ ಸೀಸನ್ನಲ್ಲಿ ಮಕ್ಕಳಿಗೆ ತುಂಬ ವಾಂತಿ ಬೇದಿ ಆದಾಗ ಡಿಹೈಡ್ರೇಷನ್ಗೆ ಹೋಗ್ತಾರೆ. ಸೊ ಅದರಿಂದ ನೀರು ಕಡಿಮೆ ಆದರೆ ಅದನ್ನು ಡಿಹೈಡ್ರೇಷನ್ ಅಂತೀವಿ. ನೀರು ಜಾಸ್ತಿ ಕುಡಿದಾಗ ಓವರ್ ಹೈಡ್ರೇಷನ್ ಅಂತೀವಿ. ಎರಡು ಆಪೋಸಿಟ್ ಪದಗಳು. ಸೊ ಡಿಹೈಡ್ರೇಷನ್ ಆಗಬಾರ್ದು ಅಂದರೆ ರೀಪ್ಲೇಸ್ಮೆಂಟ್ ಅಂತೀವಿ. ಯೂಶಲಿ ಕುಡಿತವೆ, ಬಟ್ ಯಾವಾಗಂದರೆ ವಾಂತಿ ಇದ್ದಾಗ ಕುಡಿಲಿಕ್ಕಾಗಲ್ಲ, ಲೂಸ್ ಮೋಷನ್ ಇದ್ದಾಗ ಜಾಸ್ತಿ ಲಾಸ್ ಆಗ್ತಾ ಇರುತ್ತೆ. ಅಂಥ ಟೈಮ್ನಾಗೆ ನೀವು ಇದನ್ನು ಎಂಟೆರಲ್ ಅಂತೀವಿ ನಾವು, ಬಾಯಿಂದ ಕೊಡೋದನ್ನ. ಅದಾಗಲಿಲ್ಲ ಅಂದರೆ ಪೇರೆಂಟ್ರಲ್ ಅಂತೀವಿ ನಾವು. ಡ್ರಿಪ್ನೊಳಗೆ ನಿಮಗೆ ಡ್ರಿಪ್ ಆಗ್ತೀವಲ್ಲ, ಅದರೊಳಗೆ ವಾಟರ್ ಇರುತ್ತೆ, ಸಲೈನ್ ಆಗಲಿ ಅಥವಾ ಗ್ಲೂಕೋಸ್ ಆಗಲಿ. ಸೊ ಯಾವುದೇ ಒಂದು ಮಗು ಡಿಹೈಡ್ರೇಷನ್ ಆದಾಗ ಡಿಹೈಡ್ರೇಷನ್ನ ಟ್ರೀಟ್ ಮಾಡೋದು ಬಹಳ ಇಂಪಾರ್ಟೆಂಟು. ಅವಾಗ ಡ್ರಿಪ್ ಹಾಕ್ಕೊಡ್ತೀವಿ ನಾವು.